ಸಹಾಯಕ್ಕೆ ಬಂದಿಲ್ಲ, ಏನೆಲ್ಲ ಸಹಜವಾಗಿ ಬಂದಿದ್ರು. ಗಿರಣಿ ಚರತಿಮಠರು, ಅಭಯ ಪಾಟೀಲ್, ರವಿಕುಮಾರ್ ಅವರು ಒಟ್ಟ ಪಕ್ಷದ ಬಗ್ಗೆ ಮುಂದಿನ ಹೋರಾಟಗಳ ಬಗ್ಗೆ ಚರ್ಚೆ ಮಾಡ್ತೀವಿ. ಇಲ್ಲ, ಯಾವ ಅದನ್ನೇನು ಚರ್ಚೆ ಮಾಡಿಲ್ಲ ನಾವು. ಚೇಂಜಸ್ ಮಾಡ್ಲಿಕ್ಕೆ ಯಾರು ಯಾವ ಖಾಲಿ ಇಲ್ಲ, ಜಾಗಗಳೆಲ್ಲ ಹಿಡ್ಕೊಂಡು ಕೂತಾರೆ. ಏನು ಹಂಗೆ ಅಂತ ಅಂಥದ್ದೇನು ಸುಳಿವು ಕೊಟ್ಟಿಲ್ಲ. ಒಟ್ಟಾರೆ ಮುಂದಿನ ಅಧಿವೇಶನದಲ್ಲಿ ನಾವು ಎಲ್ಲರೂ ಕೂಡಿ ಈ ಕಾಂಗ್ರೆಸ್ನ ದುರಾಡಳಿತ, ಭ್ರಷ್ಟಾಚಾರ ಹಾಗೂ ನಿನ್ನೆ ಏನು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡಿದ್ದು, ಅದನ್ನು ನೇರವಾಗಿನೇ ಮುಖ್ಯಮಂತ್ರಿಗಳು ಹೇಳ್ತಾರೆ, ನನ್ನ ಬಳಿ ದುಡ್ಡು ಇದ್ದಿದ್ದಿಲ್ಲ, ಅಭಿವೃದ್ಧಿ ಸಲುವಾಗಿ ನಾನು ಟ್ಯಾಕ್ಸ್ ಹೆಚ್ಚು ಮಾಡೀನಿ. ಇದು ಏನು ಇದನ್ನು ಪೆಟ್ರೋಲ್ ಮ್ಯಾಗಿನ ಟ್ಯಾಕ್ಸು ಡೀಸೆಲ್ ಮ್ಯಾಗಿನ ನಾವು ಹೆಚ್ಚು ಮಾಡಿವತ್ತು ಅವರು ಅವರೇ ಒಪ್ಕೊಂಡಾರೆ. ಅದರ ಹಿನ್ನೆಲೆಯಲ್ಲಿ ಇವತ್ತು ಅವರೆಲ್ಲ ಮೂರು ಜನ ಬಂದಿದ್ದರು. ನಾವೆಲ್ಲರೂ ಒಂದಾಗಿ ನಮ್ಮ ಪಕ್ಷದ ಒಂದು ಚೌಕಟ್ಟಿನಲ್ಲಿ ಕೆಲಸ ಮಾಡೋಣ ಅಂತ ಹೇಳಿದ್ರು. ಆಯ್ತು, ಅದ್ರ ಬಗ್ಗೆ ಚರ್ಚೆ ಮಾಡಲಾಗ ನಾನು ಬೆಂಗಳೂರು ಬರ್ತೀನಿ, ಕೂತು ಮಾತಾಡೋಣ ಅಂತ ಹೇಳಿದ್ರು. ನೋಡ್ರಿ, ಅದು ಈಗ ಅಧಿವೇಶನದಲ್ಲಿ ಕಳೆದ ಒಂದು ವರ್ಷದ ವಿಧಾನಸಭೆ, ಅದು ಬೆಳಗಾವಿ ಅಧಿವೇಶನ ಆಗಿರ್ಬೋದು, ಬೆಂಗಳೂರು ಅಧಿವೇಶನ ಆಗಿರ್ಬೋದು, ಇಡೀ ಶಾಸಕರಿಗೆ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗೆ, ರಾಜ್ಯದ ಜನತೆಗೆ ಬಸನಗೌಡ ಪಾಳ್ಯ ಯತ್ನಾಳವರು ಸಮರ್ಥವಾಗಿ ಯಾವುದೇ ಅಡ್ಜಸ್ಟ್ಮೆಂಟ್ ಇಲ್ಲಾರ್ದೇ ನೇರವಾಗಿ ಆಡಳಿತ ಪಕ್ಷವನ್ನು ದಾಳಿ ಮಾಡ್ತಾರೆ ಅನ್ನುವಂಥದ್ದು ಎಲ್ಲರೂ ಒಪ್ಪಿಕೊಂಡ್ರು. ಇನ್ನೂ ಆ ದಾಳಿ ತೀವ್ರತರ ಆಗಬೇಕಾದ್ರೆ ಪಕ್ಷದಲ್ಲಿರುವಂಥವರು ಮುಂದಿನ ದಿವಸದಲ್ಲೇ ಎಲ್ಲರನ್ನ ಕೂತು ಒಗ್ಗಟ್ಟಾಗಿ ನಾವೆಲ್ಲ ಆಕ್ರಮಕವಾಗಿ ಒತ್ತು ನಾವು ಹೋರಾಟ ಮಾಡಬೇಕು. ಗ್ಯಾರಂಟಿಗಳು ಕರ್ನಾಟಕದಲ್ಲಿ ವಿಫಲ ಆಗಿದೆ. ಕರ್ನಾಟಕದ ಜನ ಇವತ್ತು ಏನು ತೀರ್ಪು ಕೊಟ್ಟಿದ್ದಾರೆ ಮನೆ ಲೋಕಸಭೆಯಲ್ಲಿ, ಗ್ಯಾರಂಟಿಗಳನ್ನು ಹೊರತಾಗಿಯೂ ಸಹ ಬಿಜೆಪಿಯನ್ನೇ ಬೆಂಬಲಿಸುತ್ತಾರೆ. ಮತ್ತು ಕೆಲವೊಂದು ಲೋಕಸಭಾ ಕ್ಷೇತ್ರಗಳು ಭಾಳ ಕಡಿಮೆ ಅಂತರದಿಂದ ನಾವು ಸೋತಿದ್ವಿ. ಕಲಬುರಗಿ ಆಗಿರ್ಬೋದು, ದಾವಣಗೆರೆ ಆಗಿರ್ಬೋದು, ಇದೆಲ್ಲ ನೋಡಿದ್ರೆ ಜನರಲ್ಲಿ ಈಗಾಗಲೇ ಕಾಂಗ್ರೆಸ್ನ ಬಗ್ಗೆ ಭ್ರಮ ನಿರಸನಾಗಿದೆ. ಈ ಹೊತ್ತಿನಲ್ಲಿ ನಾವು ಎಲ್ಲರೂ ಒಗ್ಗಟ್ಟಾಗಿ ಭಾರತೀಯ ಜನತಾ ಪಾರ್ಟಿ ಹೋರಾಟ ಮಾಡಬೇಕು ಅನ್ನೋದು ಸಂದೇಶ ತಗೊಂಡು ಬಂದಿದ್ರು. ಅದಕ್ಕೆ ಮುಂದೆ ಕೂತು ಮಾತಾಡೋಣ ಅಂತೇಳಿ ಹೇಳಿದೆ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.